Hi friends, welcome to my channel. Friends, ivattina video dalli 32 ede suttalteya boat neck blouse cutting helikodta idini. Hagene ee video dalli nanu bub sleeves cutting helikodta idini. Tumba videos alli nanu shoulder bub sleeves cutting ana helikottidinalla. Idikke shoulder bub sleeves barodilla friends. Normal agi short length ge bub sleeves barutte. Adru cutting saha telisikodtini. Video na skip maade kone varigu nodi friends. Hagene ee blouse ge front and back boat neck bandu back alli open barutte front alli close barutte modlige nan illi body parts ana torustini amele sleeves cutting ana torustini body parts ana cut maadkolbekadre ee tara eradu layer alli naavu fabric ana fold maadkolbeku ee tara fold maadkondu ee open part ana nan kade aakkoltini back part alli open barodrinda open part ana nan kade aakkoltini back part alli open barutte andre ee tara open part aakkoli ee tara aakkondu iga ee kade edges enadru hechu kadme idiya anta check maadkolbeku hechu kadme idre cut maadi tegidbidi ee tara extras na cut maadkondu modlige navilli uks patti kaaja patti goskara 1/2 inch ge mark maadkolbeku front part alladru uks patti kaaja patti barli back part alladru barli uks patti kaaja patti goskara naavu 1/2 inch extra tagolbeku ಉಕ್ಸ್ ಪಟ್ಟಿ ಕಾಜ ಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೊಂಡು ಈಗ ಬ್ಲೌಸ್ ಲೆಂತ್ ತಗೊಳ್ಬೇಕು ಬ್ಲೌಸ್ ಲೆಂತ್ ನಾನು ತಗೊಳ್ತಾ ಇರೋದು 14 ಇಂಚು 14 ಇಂಚು ರೆಡಿ ಬೇಕಾದ್ರೆ ಮಾರ್ಜಿನ್ ಗೋಸ್ಕರ 1 ಇಂಚ್ ಆಡ್ ಮಾಡ್ಕೊಂಡು 15 ಇಂಚ್ ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಈಗ ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಬೇಕು ಸೊಂಟ ತಳ್ತೆ ಬಂದು 25.5 ಇಂಚು 25.5 ಇಂಚಲ್ಲಿ ನಾಲ್ಕನೇ ಭಾಗನ ತಗೊಳ್ಬೇಕು ಮೊದಲಿಗೆ 25.5 ಇಂಚ್ಗೆ ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡ್ರೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗಕ್ಕೆ ಮತ್ತೆ ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ 6.5 ಇಂಚ್ಗಿಂತ 1 ಪಾಯಿಂಟ್ ಅಷ್ಟು ಕಡಿಮೆ ಬರ್ತಾ ಇದೆ ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ನಾವು ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ 2 ಇಂಚು ಇಲ್ಲ 1.5 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ನಾವು ಶೋಲ್ಡರ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊಳ್ಬೇಕು ಬೋಟ್ ನೆಕ್ ಐ ನೆಕ್ ಬ್ಲೌಸ್ಗೆ ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಂಡು ಅದರಲ್ಲಿ ಅರ್ಧನ ಮಾರ್ಕ್ ಮಾಡ್ಕೊಳ್ಬೇಕು ಇವರಿಗೆ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಬಂದು 13 ಇಂಚು 13 ಇಂಚಲ್ಲಿ ಅರ್ಧ 6.5 ಇಂಚು ಬರುತ್ತೆ ಈ ಅಳತೆಗೆ ಕರೆಕ್ಟಾಗಿ ನಮಗೆ 6.5 ಇಂಚು ಸರಿ ಹೋಗುತ್ತೆ 6.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದೇ 6.5 ಇಂಚು ಕೆಳಗಡೆನೂ ಒಂದು ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೆಂತು ಸಹ ನಾವು ಬೋಟ್ ನೆಕ್ಕಿಗೆ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟು ಬರುತ್ತೆ ಅದರಲ್ಲಿ ಒಂದು 1/2 ಇಂಚ್ ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು 6 ಇಂಚ್ ತಗೊಳ್ತೀನಿ 1/2 ಇಂಚ್ ಕಡಿಮೆ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಲೈನ್ ಹತ್ರ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸು 32 ಇಂಚ್ ಅಲ್ವಾ 32 ಇಂಚಲ್ಲಿ ನಾಲ್ಕನೇ ಭಾಗ 8 ಇಂಚ್ ಬರುತ್ತೆ 8 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚ್ ಎಕ್ಸ್ಟ್ರಾ ತಗೊಂಡು ಸೊಂಟದ ಅಳತೆಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಆರ್ಮೋಲ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಾವು ಇಲ್ಲಿ 1/2 ಇಂಚ್ ಒಳಗಡೆ ತಗೊಳ್ಬೇಕು ಬೋಟ್ ನೆಕ್ಕಿಗಾಗಲಿ ಐ ನೆಕ್ಕಿಗಾಗಲಿ 1/2 ಇಂಚ್ ಈ ಥರ ಒಳಗಡೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ 1/2 ಇಂಚ್ ಒಳಗಡೆ ತಗೊಂಡು ಈ ಲೈನ್ ಹತ್ರಿಂದ ಇಲ್ಲಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಮಾತ್ರ ನಾವು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ತಗೊಳ್ಬಾರ್ದು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಕಾರ್ನರಿಂದ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು 1 ಇಂಚು ಇಲ್ಲ 3/4 ಇಂಚ್ ತಗೊಳ್ಳಿ ಪ್ರಾಬ್ಲಮ್ ಏನೂ ಇಲ್ಲ ಈ ಥರ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಈ ಥರ ಆರ್ಮೋಲ್ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಶೇಪು ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ನಾವು ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ನಾವು ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಬಿಡ್ತು ಈ ಅಳತೆಗೆ 3.5 ಇಂಚ್ ತಗೊಳ್ಳಿ ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಬಿಟ್ಟು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಉಳಿದಿರೋದು ಎಷ್ಟು ಬರುತ್ತೆ ಅಷ್ಟು ನಾವು ಶೋಲ್ಡರನ್ನು
ನೆಕ್ ವಿಡ್ತು 3.5 ಇಂಚ್ ತಗೊಂಡಿದ್ದೀವಿ. ನೆಕ್ ಲೆಂತು ಸಹ ನೀವು ಒಂದು 3.5 ಇಂದ 3-4 ಇಂಚ್ ವರೆಗೂ ತಗೊಳ್ಬೋದು. ನಾನಿಲ್ಲಿ 3.5 ಇಂಚ್ ತಗೊಳ್ತೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು. ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ಬೋಟ್ ನೆಕ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು. ಈ ಸ್ಕೇಲನ್ನು ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ. ಈ ಕರ್ವ್ ಸ್ಕೇಲನ್ನು ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ. ನೋಡಿ, ಇದಿಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ನೀವು ನೆಕ್ ಡಿಸೈನನ್ನು ಮಾಡ್ಕೊಳ್ಬೇಕಾದ್ರೆ ಇಲ್ಲಿಂದ ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು. ಇಲ್ಲ, ನಮಗೆ ಡಿಸೈನ್ ಏನೂ ಬೇಡ ಅನ್ನೋಂಗಿದ್ರೆ ಬ್ಯಾಕ್ ಪಾರ್ಟಲ್ಲಿ ಡಾಟನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು. ಇಲ್ಲಿ ನಾನು ಸಿಂಪಲ್ಲಾಗಿ ಕೀಹೋಲ್ ನೆಕ್ ಡಿಸೈನನ್ನು ಇಡ್ತಾ ಇದ್ದೀನಿ. ಇದನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವಿಲ್ಲಿ 1/2 ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಕೆಳಗಡೆಗೆ. ಇಲ್ಲಿ ನಾನು ಡೋರಿಯನ್ನು ಇಡ್ತಾ ಇದ್ದೀನಿ. ಡೋರಿಯಾಗಲಿ ಬಟನ್ ಆಗಲಿ ಕೊಡಬೇಕಾದ್ರೆ ನಾವು 1/2 ಇಂಚ್ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ನೆಕ್ ಲೆಂತನ್ನು ಎಷ್ಟು ಇಡಬೇಕು ಅಂತ ನೋಡ್ಕೊಳ್ಬೇಕು. ಇಲ್ಲಿಂದ ಟೇಪನ್ನು ಇಟ್ಕೊಂಡು ನೆಕ್ ಲೆಂತ್ ನೀವು ಎಷ್ಟು ಇಡ್ತೀರೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಳಿ. ನಾನಿಲ್ಲಿ 1/10 ಇಂಚ್ ತಗೊಳ್ತಾ ಇದ್ದೀನಿ. 10 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಹಾಗೆಯೇ ಇಲ್ಲೇನು ನಾವು 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ನೆಕ್ ಬಿಡ್ತು ನೀವು ಜಾಸ್ತಿನೂ ಮಾಡ್ಕೊಳ್ಬೋದು, ಕಡಿಮೆನೂ ಮಾಡ್ಕೊಳ್ಬೋದು, ಇಲ್ಲಿ ಪ್ರಾಬ್ಲಮ್ ಏನೂ ಇಲ್ಲ. ನಾನಿಲ್ಲಿ ಕಡಿಮೆನೇ ತಗೊಳ್ತಾ ಇದ್ದೀನಿ, 1.25 ಇಂಚ್ ತಗೊಳ್ತಾ ಇದ್ದೀನಿ. ಈ ಕಡೆಯೂ ಸಹ 2.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಅದರಲ್ಲಿ 1/2ಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಥರ ನಾನು ಕೀಹೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಅಳತೆ ತೊಗೊಳ್ಬೇಕಾದ್ರೆ ನೀವು ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಬಿಟ್ಟೇ ಅಳತೆ ತೊಗೊಳ್ಬೇಕು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ, ಈ ಥರ ಡಿಸೈನನ್ನು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟದ ಅಳತೆಯಲ್ಲಿ 1/2ಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತ್ 1.25 ಇಂದ 4 ಇಂಚ್ಗೆ ಇಟ್ಕೊಂಡು ಡಾಟ್ ಬಿಡ್ತು ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ತರಿಂದ ಸೈಡ್ ಜಾಯಿಂಟ್ ಕಡೆಗೆ 1/2 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು. ನೋಡಿ, ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು. ಈಗ ಇದನ್ನು ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಳ್ಳೋವಾಗ ನಾನಿಲ್ಲಿ ಈ ನೆಕ್ ಪಾರ್ಟ್ಸನ್ನು ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತೀನಿ. ನೋಡಿ, ಬ್ಯಾಕ್ ಪಾರ್ಟನ್ನು ಈ ಥರ ಕಟ್ ಮಾಡಿಕೊಂಡು ಈ ಶೋಲ್ಡರ್ ಹತ್ರ ನಾವು ಆರ್ಮೋಲ್ ಕಡೆಗೆ ಡೌನ್ ಮಾಡ್ಕೊಳ್ಬೇಕು. ನಾರ್ಮಲ್ ಬ್ಲೌಸಸ್ಗಾದರೆ ನಾವು ನೆಕ್ ಪಾರ್ಟ್ ಕಡೆಗೆ ಡೌನ್ ಮಾಡ್ಕೊಳ್ತೀವಿ. ಬೋಟ್ ನೆಕ್ಕಿಗೆ, ಐ ನೆಕ್ಕಿಗೆ ನಾವು ಶೋಲ್ಡರ್ ಕಡೆ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ 1/2 ಇಂಚಷ್ಟು ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಈ ನೆಕ್ ವಿಡ್ತ್ ಹತ್ರ ಒಂದು ನ್ಯಾಚು, ಚೆಸ್ಟ್ ಲೂಸ್ ಹತ್ರ ಒಂದು ನ್ಯಾಚು, ಹಾಗೆಯೇ ಬ್ಯಾಕ್ ಡಾಟ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು. ನೋಡಿ, ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು. ಫ್ರಂಟಲ್ಲಿ ಕ್ಲೋಸ್ ಬರುತ್ತೆ, ಬ್ಯಾಕಲ್ಲಿ ಓಪನ್ ಬರುತ್ತೆ. ಅದಕ್ಕೋಸ್ಕರ ಕಂಪಲ್ಸರಿ ನಾವು ಫ್ರಂಟ್ ಪಾರ್ಟ್ ಕ್ಲೋಸ್ ಬರುತ್ತೆ ಅಂದರೆ ಕ್ಲೋಸ್ ಪಾರ್ಟೇ ನಮ್ಮ ಕಡೆ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಇಲ್ಲಿ ಶೋಲ್ಡರ್ ಕಡೆಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು. ಬ್ಯಾಕ್ ಪಾರ್ಟನ್ನು ಇದ್ರ ಮೇಲೆ ಇಟ್ಕೊಳ್ಳೋವಾಗ ಇಲ್ಲೇನು ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ 1/2 ಇಂಚ್ ಬಿಟ್ಟಿದ್ದೀವೋ ಅದನ್ನು ಬಿಟ್ಟು ನಾವು ಈ ಎಡ್ಜ್ಗೆ ಇಟ್ಕೊಳ್ಬೇಕು. ನೋಡಿ, ಈ 1/2 ಇಂಚು ಈ ಕಡೆಗೆ ಇರಬೇಕು. ಆ ಥರ ನಾವು ಈ ಬ್ಯಾಕ್ ಪಾರ್ಟನ್ನು ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು
ಈಗ ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು. ಕಂಪಲ್ಸರಿ ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ. ಈ ಹಾಫ್ ಇಂಚನ್ನು ಸೇರಿಸಿ ನೀವೇನಾದರೂ ಫ್ರಂಟ್ ಪಾರ್ಟಲ್ಲಿ ತೊಗೊಂಡಿದ್ದೀರಿ ಅಂದರೆ ನೆಕ್ ಪಾರ್ಟ್ ಹತ್ರ ಲೂಸ್ ಬಂದುಬಿಡುತ್ತೆ. ಇದನ್ನು ಒಂದ್ಸಲ ಚೆಕ್ ಮಾಡಿಕೊಂಡೇ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಸುತ್ತಲೂ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸ್ ಹತ್ರ ಒಂದು ಮಾರ್ಕು, ನೆಕ್ ವಿಡ್ತ್ ಹತ್ರ ಒಂದು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ. ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು. ಫ್ರಂಟ್ಗೆ ನಾವು ಈ ಬ್ಯಾಕ್ ಶೇಪಿಂದ ಹಾಫ್ ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು. ನೋಡಿ ಈ ಥರ ಒಂದು ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಹಾಫ್ ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ. ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಂಡು ಈಗ ಈ ಫ್ರಂಟ್ ಪಾರ್ಟ್ನ ಲೆಂತನ್ನು ನಾವು ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟೇ ಇಟ್ಕೊಳ್ಳೋಣ. ತುಂಬ ಸಣ್ಣ ಅಳತೆ ಆಗಿರೋದ್ರಿಂದ ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿದೆ ಅಷ್ಟೇ ನಾನು ಫ್ರಂಟ್ ಪಾರ್ಟಲ್ಲೂ ಸಹ ಇಡ್ತಾ ಇದ್ದೀನಿ. ಒಂದು ವೇಳೆ ದೊಡ್ಡ ಅಳತೆ ಆದರೆ ಇದಕ್ಕೆ ನಾವು ಒಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಫ್ರಂಟ್ ಪಾರ್ಟಲ್ಲಿ ನೀವು ಪ್ರಿನ್ಸಸ್ ಕಟ್ ಏನಾದರೂ ಕೊಡ್ತೀವಿ ಅನ್ನೋಂಗಿದ್ರೆ ಚೆಸ್ಟ್ ಲೂಸ್ಗೆ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಪ್ರಿನ್ಸಸ್ ಕಟ್ಟೆ ಕೊಡ್ತಾ ಇರೋದ್ರಿಂದ 1 ಇಂಚ್ ಇಲ್ಲಿ ಎಕ್ಸ್ಟ್ರಾ ತೊಗೊಳ್ತೀನಿ. ಚೆಸ್ಟ್ ಲೂಸ್ ಹತ್ರ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಈ ಸೈಡು ನಾವು 1.5 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಳ್ಬೇಕು. ಈ 1 ಇಂಚ್ ಯಾಕೆ ಅಂತ ನಿಮಗೆ ಡೌಟ್ ಬರ್ಬೋದು. ಇಲ್ಲಿ ನಾವು ಪ್ರಿನ್ಸಸ್ ಕಟ್ಟನ್ನು ಕಟ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ತೀವಿ. ಕಟ್ ಮಾಡದೆ ಸ್ಟಿಚ್ ಮಾಡಿಕೊಂಡ್ರೂ ಸಹ ಸ್ಟಿಚ್ಚಿಂಗಲ್ಲಿ ನಮಗೆ 1/2 ಇಂಚ್ ಅನ್ನೋದು ಹೋಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವಿಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಈ ಕಡೆ 1/2 ಇಂಚ್ ಹೋಗುತ್ತೆ, ಹಾಗೆಯೇ ಈ ಕಡೆ 1/2 ಇಂಚ್ ಹೋಗುತ್ತೆ. ಅದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಇಲ್ಲಿ ನಾವು ಡಾಟ್ ಬಿಡ್ತನ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಕಾಮನ್ ಆಗಿ ಎಕ್ಸ್ಟ್ರಾನೇ ತೊಗೊಳ್ಬೇಕು ಈ ಕಡೆ. ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಲೆಂತು ಇಲ್ಲಿ ನಾನು ಒಂದು 4 ಇಂಚ್ ಇಡ್ತಾ ಇದ್ದೀನಿ. 4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು. ನೀವು 2 ಇಂಚಿಂದ 5 ಇಂಚ್ವರೆಗೂ ಎಷ್ಟಾದರೂ ಇಟ್ಕೊಳ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಈ ಥರ ಲೈನ್ ಹಾಕ್ಕೊಂಡು ಇದೇ ಬಿಡ್ತು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು. ಡ್ರಾ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು. ಈಗ ನಾವು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನಾವು ಬಸ್ಟ್ ಪಾಯಿಂಟನ್ನು ತೊಗೊಳ್ಬೇಕು. 32 ಎದೆ ಸುತ್ತಳತೆ ಇರೋಂಥವ್ರಿಗೆ ಬಸ್ಟ್ ಪಾಯಿಂಟು 9.5 ಇಂಚ್ ಇಟ್ಕೊಳ್ಳಿ. 9.5 ಇಂಚ್ ತಗೊಳ್ಳಿ. ಇಲ್ಲಿ 1/2 ಇಂಚ್ ಮಾರ್ಜಿನಲ್ಲಿ ಹೋಗುತ್ತೆ, ಅದಕ್ಕೋಸ್ಕರ 9.5 ಇಂಚ್ ತಗೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ ಸ್ಟ್ರೈಟಾಗಿ ಈ ಕಡೆಯಿಂದ ನಾವು 3.5 ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು. 3.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಇದರಲ್ಲಿ 1/2 ಇಂಚ್ ಕಡಿಮೆ ಮಾಡಿಕೊಂಡು 3 ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು. ಈಗ ನಾವು ಡಾಟ್ ವಿಡ್ತನ ಮಾರ್ಕ್ ಮಾಡಿಕೊಳ್ಬೇಕು. 32 ಎದೆ ಸುತ್ತಳತೆ ಇರುವಂಥವ್ರಿಗೆ ಡಾಟ್ ಬಿಡ್ತು 2 ಇಂಚ್ ತಗೊಳ್ಳಿ. 2 ಇಂಚ್ ತಗೊಂಡು ಈ ಮಾರ್ಕಿಂಗ್ ಹತ್ರ ಸ್ಟ್ರೈಟಾಗಿ 2 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಬಸ್ಟ್ ಪಾಯಿಂಟಿಂದ ಇಲ್ಲಿಗೆ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು. ಈ ಕರ್ವ್ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ. ನೀಟಾಗಿ ಬರುತ್ತೆ ಈ ಶೇಪು. ಈ ಮಾರ್ಕಿಂಗು ಟಚ್ ಆಗೋ ಥರ ಇಟ್ಕೊಂಡು ಈ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಳಿ. ಈ ಥರ ಡ್ರಾ ಮಾಡಿಕೊಂಡು ಇಲ್ಲಿ ಒಂದು ಚೂರು ಈ ಥರ ತಗೊಳ್ಳಿ. ಶಾರ್ಪಾಗಿರಬಾರ್ದು ನಮಗೆ, ಅದಕ್ಕೋಸ್ಕರ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಆರ್ಮೋಲ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು. ಇದಕ್ಕೂ ಸಹ ನೀವು ಈ ಕರ್ವ್ ಸ್ಕೇಲ್ ಇಟ್ಕೊಂಡೇ ಮಾರ್ಕ್ ಮಾಡಿಕೊಳ್ಳಿ. ನೀಟಾಗಿ ಬರುತ್ತೆ. ಈ ಕರ್ವ್ ಸ್ಕೇಲನ್ನು ಈ ಥರ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನಮ್ಮ ಬಾಡಿ ಶೇಪ್ ಯಾವ ಥರ ಬರುತ್ತೆ ಅದೇ ಥರ ಈ ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಅನ್ನೋದು ಬರಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು 1.5 ಇಂಚಷ್ಟು ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು.
ಇತರ ಒಂದು ಕಾಲ್ ಇಂಚು ಕಟ್ ಮಾಡಿ ತೆಗೆಯೋದ್ರಿಂದ ಇಲ್ಲಿ ಲೂಸ್ನೆಸ್ ಅನ್ನೋದು ಬರುತ್ತೆ, ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಬರುತ್ತೆ. ಅದಕ್ಕೋಸ್ಕರ ನಾವು ಒಂದು ಕಾಲ್ ಇಂಚು ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಿ ತೆಗಿಬೇಕು. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಸೈಡಲ್ಲಿ ಒಂದು ಹಾಫ್ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಕ್ರಾಸ್ ಆಗಿ ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು. ಈಗ ಈ ಸೈಡು ಸಹ ನಾವು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಇದು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ನಾವು ತಗೊಳ್ಬೇಕಾಗುತ್ತೆ. ಫ್ರಂಟು ಬ್ಯಾಕು ಈಕ್ವಲ್ ಆಗಿ ಬರಬೇಕಲ್ವ, ಅದಕ್ಕೋಸ್ಕರ ಬ್ಯಾಕ್ ಪಾರ್ಟನ್ನು ತಗೊಂಡು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು. ನೋಡಿ, ಇದಿಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು. ಈಗ ಇದನ್ನು ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಔಟ್ಲೈನ್ಸ್ ಎಲ್ಲ ಕಟ್ ಮಾಡಿಕೊಂಡು ಆಮೇಲೆ ಪ್ರಿನ್ಸಸ್ ಕಟ್ಟನ್ನು ಕಟ್ ಮಾಡಿಕೊಳ್ಬೇಕು. ನೋಡಿ, ಈ ಥರ ಕಟ್ ಮಾಡಿಕೊಂಡು ಈಗ ಈ ಪ್ರಿನ್ಸಸ್ ಕಟ್ ಮಾರ್ಕಿಂಗನ್ನು ಕಟ್ ಮಾಡಿಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಈ ಕಡೆ ಪಾರ್ಟಲ್ಲಿ ಬಸ್ಟ್ ಪಾಯಿಂಟ್ ಎಲ್ಲಿಗಿದೆ ಅಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಬೇಕು. ಹಾಗೆಯೇ ಈ ಪಾರ್ಟಲ್ಲೂ ಸಹ ಈ ಬಸ್ಟ್ ಪಾಯಿಂಟ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಬೇಕು. ಸ್ಟಿಚ್ ಮಾಡ್ಕೊಳ್ಳೋವಾಗ ಇವೆರಡನ್ನು ನಾವು ಕೂರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಈ ಥರ ನ್ಯಾಚ್ ಹಾಕ್ಕೊಳ್ಳಿ. ಈ ನೆಕ್ ಪಾರ್ಟ್ಸನ್ನು ನಾನು ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಕಟ್ ಮಾಡ್ಕೊಂಡಾಯಿತು. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕು. ನೋಡಿ, ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ನಾವು ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ಇದನ್ನು ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಬಫ್ ಸ್ಲೀವ್ಸ್ ಇಡ್ತಾ ಇರೋದ್ರಿಂದ ಈ ಕ್ಲಾತ್ ಸ್ವಲ್ಪ ನಮಗೆ ಎಕ್ಸ್ಟ್ರಾನೇ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಫೋಲ್ಡ್ ಮಾಡ್ಕೊಳ್ತೀನಿ. ನೀವು ಯಾವುದೇ ಥರ ಫೋಲ್ಡ್ ಮಾಡಿಕೊಂಡ್ರೂ ಸಹ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ನಾವು ಹಾಕ್ಕೊಳ್ಬೇಕು. ಆಪೋಸಿಟಲ್ಲಿ ಓಪನ್ಸ್ ಹಾಕ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ನಾವು ಮೊದಲಿಗೆ ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು. ಇಲ್ಲಿ ನಾನು ತಗೊಳ್ತಾ ಇರೋ ಸ್ಲೀವ್ ಲೆಂತ್ ಬಂದು 5 ಇಂಚು. 5 ಇಂಚು ನಮಗೆ ರೆಡಿ ಬೇಕಾದರೆ ಇದಕ್ಕೆ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ಮಾರ್ಜಿನ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಹಾಗೆಯೇ ಈ ಕಡೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಇರೋ ಥರನೇ ನಾವು ನೋಡ್ಕೊಳ್ಬೇಕಾಗುತ್ತೆ. ಬಫ್ ಕೊಡೋದ್ರಿಂದ ಒಂಚೂರು ನಾವು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಶೇಪನ್ನು ಡ್ರಾ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ 1-2 ಇಂಚು ಕ್ಲಾತು ಎಕ್ಸ್ಟ್ರಾ ಇರೋ ಥರನೇ ನಾವು ಹಾಕ್ಕೊಳ್ಬೇಕು. ಈಗ ಸ್ಲೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಬಫ್ಗೋಸ್ಕರ ಒಂದು 5 ಇಂಚು ಎಕ್ಸ್ಟ್ರಾ ತೊಗೊಳ್ಳೋಣ. 5 ಇಂಚು ಇಲ್ಲ 4 ಇಂಚು ತೊಗೊಳ್ಬೋದು. ಇಲ್ಲಿ ನನಗೆ ಕ್ಲಾತ್ ಎಕ್ಸ್ಟ್ರಾ ಇರೋದ್ರಿಂದ ನಾನು 5 ಇಂಚೇ ತೊಗೊಳ್ತಾ ಇದ್ದೀನಿ. ನೀವು ಒಂದು 4 ಇಂಚು ತೊಗೊಳ್ಬೋದು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ನೋಡಿ, ಈ ವಿಡ್ತ್ ಅನ್ನೋದು ನಮಗೆ ಬಫ್ಗೋಸ್ಕರ. ಈಗ ಈ ಲೈನ್ ಹತ್ರಿಂದ ನಾವು ಸ್ಲೀವ್ಸ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಸ್ಲೀವ್ ಲೆಂತ್ ಆಲ್ರೆಡಿ ತೊಗೊಂಡಿದ್ದೀವಿ, ಈಗ ಸ್ಲೀವ್ ಲೂಸ್ ತೊಗೊಳ್ಬೇಕು. ಸ್ಲೀವ್ ಲೂಸ್ ಬಂದು 4.5 ಇಂಚು. 4.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಅಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಈಗ ಆರ್ಮಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮಲ್ ಡೌನಿಂಗು 1.5 ಇಂಚು ತಗೊಳ್ಳಿ. 2.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಈಗ ಈ ಕಾರ್ನರಿಂದ ನಾವು ಆರ್ಮೋಲ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೂಸ್ ಬಂದು 7 ಇಂಚು. ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು 7 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚು ಎಕ್ಸ್ಟ್ರಾ ತೊಗೊಂಡು ಸ್ಲೀವ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು. ಈಗ ಇಲ್ಲಿಂದ 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಲೀವ್ಸ್ ರೌಂಡ್ ಶೇಪನ್ನು ನಾವು ಮಾರ್ಕ್ ಮಾಡಿಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಬಫ್ ಸ್ಲೀವ್ಸ್ ಕೊಡ್ತಾ ಇರೋದ್ರಿಂದ ಬ್ಯಾಕ್ ಶೇಪ್ ಮಾತ್ರ ಮಾರ್ಕ್ ಮಾಡ್ಕೊಳ್ಳಿ.
ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಒಂದು ಒಂದೂವರೆ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಂಡು ಇದಕ್ಕೆ ನಾವು ಜಾಯಿಂಟ್ ಮಾಡಿಕೊಳ್ಬೇಕು. ಈ ಥರ ನಾವು ಬಬ್ ಸ್ಲೀವ್ಸ್ ಮಾರ್ಕಿಂಗನ್ನು ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಳ್ಬೇಕು. ಈ ಕಡೆ ಸ್ಲೀವ್ಸ್ ಓಪನ್ ಬರೋದ್ರಿಂದ ಇದನ್ನು ಓಪನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಸ್ಲೀವ್ಸನ್ನು ಕಟ್ ಮಾಡಿಕೊಂಡು ಆರ್ಮೋ ಲೂಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಬೇಕು. ಇಲ್ಲಿ ನಾವು ಬಪ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೊಂದು ನ್ಯಾಚ್ ಹಾಕ್ಕೊಳ್ಬೇಕು. ಹಾಗೆಯೇ ಈ ಮಿಡಿಲಲ್ಲೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಬೇಕು. ಈಗ ಈ ಕಡೆ ನನಗೆ ಕ್ಲೋಸ್ ಇದೆ, ಇದನ್ನು ಓಪನ್ ಮಾಡ್ಕೊಳ್ತೀನಿ. ಈ ಥರ ಲೈನಿಂಗ್ ಕಟ್ ಮಾಡಿಕೊಂಡು ಇದನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸುತ್ತಲೂ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಬೇಕು. ಈ ಥರ ಓಪನ್ ಮಾಡಿಕೊಂಡು ಈಗ ಇಲ್ಲೂ ಸಹ ನಾವು ನ್ಯಾಚ್ ಹಾಕ್ಕೊಳ್ಬೇಕು. ಈ ಬಪ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ನ್ಯಾಚ್ ಹಾಕ್ಕೊಂಡು ಇಲ್ಲಿಂದ ಇಷ್ಟರಲ್ಲೇ ನಾವು ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಬಪ್ ಸ್ಲೀವ್ಸನ್ನು ನಾವು ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಬೋಟ್ ನೆಕ್ ಬ್ಲೌಸ್ಗೆ ಫ್ರಂಟ್ ಆ್ಯಂಡ್ ಬ್ಯಾಕು, ಹಾಗೆಯೇ ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸಸ್ ಕಟ್ಟನ್ನು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.